ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರಿಂದ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಚಿಕ್ಕೋಡಿ ಪಟ್ಟಣದ ಬಹುದಿನಗಳ ಬೇಡಿಕೆಯಾದ ಗುರುವಾರಪೇಟೆ ರಸ್ತೆ ಅಗಲೀಕರಣ ಸೋಮವಾರದಿಂದ ಆರಂಭವಾಗಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಇಲ್ಲಿನ ಆರ್ಡಿ ಕಾಲೇಜು ಮೈದಾನದಲ್ಲಿ ನಡೆದ 78ನೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗುರುವಾರಪೇಟೆ ರಸ್ತೆ ಅಗಲೀಕರಣಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ 5 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಹೆಚ್ಚುವರಿಯಾಗಿ ಇನ್ನು 2 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಎಂದು ಮುಖ್ಯಮಂತ್ರಿಯ ಬಳಿ ಮನವಿ ಮಾಡಲಾಗಿದೆ ಎಂದರು. ಉಪವಿಭಾಗಾಧಿಕಾರಿ ಸಂಪಗಾವಿ ಅವರು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ ಚಿಕ್ಕೋಡಿ ಪಟ್ಟಣದ ಅಂಕಲಿಕೂಟದಿಂದ ಪುರಸಭೆ ತನಕ ಬರುವ ವ್ಯಾಪಾರಸ್ಥರಿಗೆ ಪರಿಹಾರದ ಹಣ ಕೊಡುವ ಕಾರ್ಯ ಸೋಮವಾರದಿಂದ ಆರಂಭವಾಗಬೇಕು. ಇಲ್ಲದೆ ಹೋದರೆ ಈ ಅನುದಾನವನ್ನು ಬೇರೆ ಯೋಜನೆಗೆ ಬಳಸಿಕೊಳ್ಳಲು ವಿಚಾರ ಮಾಡಲಾಗುತ್ತದೆ ಎಂದರು. ವಿಶೇಷವಾದ ಅಸಿಸ್ಟೆಂಟ್ ಕಮಿಷನರ್ಗೆ ನಾನು ಹೇಳೋದೇನಂತಂದರೆ, ಪಕ್ಷಾತೀತವಾಗಿ ಚುನಾವಿತರಾದ ಪಂಚಾಯಿತಿ ಮೆಂಬರು ನಾವೆಲ್ಲ ಕೂಡ್ಕೊಂಡು ಅಂಕಲಿಕೂಟದಿಂದ ಚಿಕ್ಕೋಡಿ ಪಟ್ಟಣವರೆಗೆ, ಚಿಕ್ಕೋಡಿ ಮುನ್ಸಿಪಾಲ್ಟಿವರೆಗೆ ಅಗಲೀಕರಣ ಮಾಡಲಿಕ್ಕೆ ನಾವು 7 ಕೋಟಿ ರೂಪಾಯಿ ಯೋಜನೆಯನ್ನು ತಯಾರು ಮಾಡಿದ್ದೀವಿ. ಅದಕ್ಕೆ ಯಾರೂ ವಿರೋಧ ವ್ಯಕ್ತ ಮಾಡಲಿಲ್ಲ. ವ್ಯಾಪಾರಸ್ಥರು ಬಂದರು, ಅವರು ಹೇಳಿದರು ನಮ್ಮದು ಇದು ಒಪ್ಪಿಗೆ ಐತಿ, ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಐತಿ, ಇದು ಇದಕ್ಕೆ ನಾವು ದುಡ್ಡನ್ನು ಬಿಡುಗಡೆ ಮಾಡ್ಕೊಂಡು ಬಂದಾಗ ಗಣೇಶ್ ಹುಕ್ಕೇರಿ ಅವರು 5 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊಂಡು ಬಂದರು. 5 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು, ನಾ ಅಸಿಸ್ಟೆಂಟ್ ಕಮಿಷನರ್ ಅವರು ಜಿಲ್ಲಾಧಿಕಾರಿಗಳ ಜೊತೆ ಮತ್ತೊಂದು ಮೀಟಿಂಗ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ವ್ಯಾಪಾರಸ್ಥರಿಗೆ ಹಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಚಿಕ್ಕೋಡಿಯಲ್ಲಿ ಹಲವಾರು ವರ್ಷಗಳಿಂದ ಇದ್ರಾಗೇನು ಪಕ್ಷ ಇಲ್ಲ, ಎಲ್ಲರೂ ಕೊಡ್ಕೊಂಡು ನಾವು ಮಾಡಿದೆವು. ಅದ್ರಾಗ ನಾವು ಮಾಡಿದೆವು, ನೀವು ಮಾಡಿದೆವು ಅಂತ ಹೇಳೋದ್ರಾಗೇನು ದೊಡ್ಡತನ ಇಲ್ಲ. ಇದ್ರಾಗ ನಾವೆಲ್ಲರೂ ಕೊಡ್ಕೊಂಡು ಮಾಡಿದ್ದೀವಿ. ದಯವಿಟ್ಟು ಅದನ್ನು ಕಾರ್ಯಗತಗೊಳಿಸ್ಬೇಕಂತೇಳಿ ನಾನು ಅಸಿಸ್ಟೆಂಟ್ ಕಮಿಷನರಲ್ಲಿ ವಿನಂತಿ ಮಾಡ್ಕೋತೀನಿ ನಾನು. ಯಾಕಂದರೆ ಇದು ಹಲವಾರು ವರ್ಷಗಳಿಂದ ಬೇಡಿಕೆ ಐತಿ. ಸೋಮವಾರ ಮಂಗಳವಾರ ಅದನ್ನು ನೀವು ಇದು ಮಾಡಿರಿ. ಆಮೇಲೆ ಮತ್ತೊಂದು ನನಗೆ ಕೇಳೋಕ್ಕೆ ಸಿಕ್ತು, ಈಗ ನಾವು ರೊಕ್ಕ ತಗೋತೀವಿ, ದೀಪಾವಳಿ ಆದಮೇಲೆ ನಾವು ಖಾಲಿ ಮಾಡ್ತೀವಿ. ಆ ಥರದ್ರ ನೀವು ಮಾಡಿದರೆ 5 ಲಕ್ಷ ರೂಪಾಯಿಗಳನ್ನ ಬೇರೆ ಯೋಜನೆಗೆ ನಾವು ಉಪಯೋಗ ಮಾಡ್ಕೋತೀವಿ. 5 ಕೋಟಿ ಮತ್ತೆ 2 ಕೋಟಿ ಬಿಡುಗಡೆ ಮಾಡ್ಕೋತೀವಿ. ನಿನ್ನೆ ನಾವು ಮುಖ್ಯಮಂತ್ರಿಗೆ ಭೇಟಿಯಾಗೀನಿ, ಸರ್ 5 ಕೋಟಿ ಕೊಟ್ಟಿದ್ರೆ ಇನ್ನೂ 2 ಕೋಟಿ ಕೊಡ್ತೀವಿ. ಇಲ್ಲಪ್ಪ ಇನ್ನೂ 5 ಕೋಟಿ ಕೆಲಸನೇ ಚಾಲು ಆಗಿಲ್ಲ, ಮತ್ತೆ ಹೆಂಗೆ 2 ಕೋಟಿ ಕೇಳ್ತೀವಿ ಅಂತ. ನಾನೇ ಅದ ಚಲೋ, ನಾಳೆ ಸೋಮವಾರ ಮಂಗಳವಾರ ನಾವು ಆ ವ್ಯಾಪಾರಸ್ಥರಿಗೆ ದುಡ್ಡನ್ನು ಹಂಚುವ ವ್ಯವಸ್ಥೆ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.